ಮಲೇರಿಯಾದಿಂದ ನೂರಾರು ಮಂದಿ ಸಾವಿಗೀಡಾಗ್ತಾರೆ. ಮಲೇರಿಯಾ ವಿರುದ್ಧ ಪ್ರಸ್ತುತ ಎಸಿಟಿ ಅನ್ನೋ ಚಿಕಿತ್ಸೆ ಈಗ ಚಾಲ್ತಿಯಲ್ಲಿದೆ. ಇದೀಗ ಸಂಸ್ಥೆಯೊಂದು ಮಲೇರಿಯಾಗೆ ಪರಿಣಾಮಕಾರಿಯಾದ ಔಷಧಿಯನ್ನ ಅಭಿವೃದ್ಧಿಪಡಿಸಿರುವುದಾಗಿ ಹೇಳಿಕೊಂಡಿದೆ. ಈ ಬಗ್ಗೆ ಇಲ್ಲಿದೆ ವಿಶೇಷ ವರದಿ. ಮಲೇರಿಯಾಕ್ಕೆ ಬಂತು ಹೊಸ ಔಷಧ. ಇನ್ನಾದರೂ ಮಲೇರಿಯಾ ಕಾಟ ಕಡಿಮೆ ಆಗಬಹುದಾ? ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಸಾವಿರಾರು ಮಂದಿ ಮಲೇರಿಯಾಗೆ ತುತ್ತಾಗ್ತಾರೆ, ನೂರಾರು ಮಂದಿ ಸಾವಿಗೀಡಾಗ್ತಾರೆ. ಮಲೇರಿಯಾ ವಿರುದ್ಧ ಪ್ರಸ್ತುತ ಎಸಿಟಿ ಅನ್ನೋ ಚಿಕಿತ್ಸೆ ಚಾಲ್ತಿಯಲ್ಲಿದೆ. ಇದೀಗ ಭುವನೇಶ್ವರ ಮೂಲದ ಸಂಸ್ಥೆಯೊಂದು ಮಲೇರಿಯಾಕ್ಕೆ ಪರಿಣಾಮಕಾರಿ ಔಷಧಿಯನ್ನ ಅಭಿವೃದ್ಧಿಪಡಿಸಿರುವುದಾಗಿ ಹೇಳಿಕೊಂಡಿದೆ. ಮಲೇರಿಯಾ ಹೆಸರು ಕೇಳಿದ್ರೆ ನಮ್ಮ ದೇಶದ ಹಲವು ಪ್ರದೇಶಗಳು ಅಕ್ಷರಶಃ ನಡುಗುತ್ತವೆ. ಜನ ಎಚ್ಚರಿಕೆ ವಹಿಸಲು ಶುರು ಮಾಡ್ತಾರೆ. ಆಡಳಿತ ವ್ಯವಸ್ಥೆ ಎಷ್ಟೇ ಎಚ್ಚೆತ್ತುಕೊಂಡು ಕ್ರಮ ಕೈಗೊಂಡ್ರೂ ಮಲೇರಿಯಾ ತನ್ನ ಕರಾಮತ್ತನ್ನ ತೋರಿಸ್ತಾನೇ ಇರುತ್ತೆ. ಮಲೇರಿಯಾದಿಂದ ಇದುವರೆಗೆ ದೇಶಕ್ಕಾದ ಹಾನಿ ಅಷ್ಟಿಷ್ಟಲ್ಲ. ಮಲೇರಿಯಾ ಒಂದರಿಂದಲೇ ನಮ್ಮ ದೇಶ ಸಾಕಷ್ಟು ಅನುಭವಿಸಿದೆ. ಪ್ರತಿ ವರ್ಷ ಸಾವಿರಾರು ಜನ ಇದಕ್ಕೆ ತುತ್ತಾಗ್ತಾರೆ. 2022 45,000 ಅಧಿಕ ಮಂದಿ ಮಲೇರಿಯಾಕ್ಕೆ ಸಿಲುಕಿ ನಲುಗಿದ್ರು ಎಂದ್ರೆ ಇದರ ಕಬಂಧ ಬಾಹುವಿನ ಅರಿವಾಗಬಹುದು. ಎರಡು ಮಲೇರಿಯಾ ಆರ್ಭಟ ಭಾರಿ ಜೋರಾಗಿತ್ತು. ಆ ವರ್ಷ 160,000 ಜನ ಮಲೇರಿಯಾ ಸೋಂಕಿಗೆ ಒಳಗಾಗಿದ್ರು. ಇದರಿಂದಾಗುವ ಸಾವು ನೋವು ಸಹ ಅಪಾರ. ವೈಜ್ಞಾನಿಕ ಜಗತ್ತು ಇಷ್ಟು ಸಾಧನೆ ಮಾಡಿದ್ರೂ ಎಂತೆಂತಹ ರೋಗಗಳಿಗೆ ಪರಿಹಾರ ಕಂಡುಹಿಡಿದ್ರು, ಮಲೇರಿಯಾ ಮಾತ್ರ ವಿಜ್ಞಾನಿಗಳ ಅಳತೆಗೆ ಸಿಗದಂತೆ ವರ್ತಿಸ್ತಾ ಇತ್ತು. ಇದೀಗ ವಿಜ್ಞಾನಿಗಳ ಅಂಗಳದಿಂದ ಸಂತಸದ ಸುದ್ದಿಯೊಂದು ಬಂದಿದೆ. ಕುಖ್ಯಾತ ಮಲೇರಿಯಾಗೆ ಹೊಸ ಔಷಧವನ್ನ ಕಂಡುಹಿಡಿಯಲಾಗಿದೆ. ಈಗಾಗಲೇ ಈ ಔಷಧದ ಕ್ಲಿನಿಕಲ್ ಟ್ರಯಲ್ ಕೂಡ ಮುಗಿದಿದ್ದು ಪರಿಣಾಮಕಾರಿ ಔಷಧಿ ಎನ್ನುವುದು ಸಾಬೀತಾಗಿದೆ. ನಿಜಕ್ಕೂ ಇದು ಬದಲಾವಣೆಯ ಸಮಯ ಎನ್ನಬಹುದು. ಎಲ್ಲವೂ ಅಂದುಕೊಂಡಂತೆ ನಡೆದರೆ ಈಗ ವಿಜ್ಞಾನಿಗಳು ಕ್ಲೇಮ್ ಮಾಡಿದಂತೆ ಪರಿಣಾಮಕಾರಿಯೇ ಆದರೆ ಗ್ರೈಸಿಯೋಫುಲ್ವಿನ್ ಆಂಟಿಫಂಗಲ್ ಔಷಧ ದೇಶದ ಚಿತ್ರಣವನ್ನೇ ಬದಲಿಸಬಲ್ಲದು. ಪರಿಣಾಮಕಾರಿ ಔಷಧ, ದಿ ಎಫೆಕ್ಟಿವ್ ಮೆಡಿಸಿನ್. ಭುವನೇಶ್ವರ ಮೂಲದ ಲೈಫ್ ಸೈನ್ಸಸ್ ಸಂಸ್ಥೆ MLS ಇದು ಮಲೇರಿಯಾಕ್ಕೆ ಔಷಧವನ್ನು ಅಭಿವೃದ್ಧಿಪಡಿಸಿರುವುದಾಗಿ ಹೇಳಿಕೊಂಡಿದೆ. ಗ್ರೈಸಿಯೋಫುಲ್ವಿನ್ ಆಂಟಿಫಂಗಲ್ ಔಷಧ ಕ್ಲಿನಿಕಲ್ ಪರೀಕ್ಷೆಗಳಲ್ಲಿ ಉತ್ತಮ ಪರಿಣಾಮವನ್ನ ದಾಖಲಿಸಿದೆ ಎಂದು ತಿಳಿಸಿದೆ. ಇದು ಕೇಂದ್ರ ಸರ್ಕಾರದ ಬಯೋಟೆಕ್ನಾಲಜಿ ಇಲಾಖೆ ಅಡಿ ಕಾರ್ಯನಿರ್ವಹಿಸುತ್ತಿರುವಂತಹ ಸ್ವಾಯತ್ತೆ ಸಂಸ್ಥೆಯಾಗಿದೆ. ಹಾಲಿ ಬಳಕೆಯಲ್ಲಿರುವ ಆರ್ಟೆಮಿಸಿನಿನ್ ಆಧಾರದ ಸಂಯೋಜಿತ ಥೆರಪಿಯಾಗಿರುವ ACT ಜೊತೆಗೆ ಈ ಹೊಸ ಔಷಧವನ್ನು ಬಳಕೆ ಮಾಡಿದರೆ ಅತ್ಯುತ್ತಮ ಪರಿಣಾಮ ಸಾಧ್ಯ ಎನ್ನುವುದು ವಿಜ್ಞಾನಿಗಳ ಹೇಳಿಕೆ. ACT ಚಿಕಿತ್ಸೆ ಮಲೇರಿಯಾಕ್ಕೆ ಶಿಫಾರಸುಗೊಂಡಿರುವ ಚಿಕಿತ್ಸೆಯಾಗಿದೆ. ಮಲೇರಿಯಾ ಪರಾವಲಂಬಿ ಜೀವಿಗಳು ಮಾನವ ದೇಹಕ್ಕೆ ಪ್ರವೇಶಿಸಿದ ಬಳಿಕ ಕೆಂಪು ರಕ್ತ ಕಣಗಳ ಮೇಲೆ ದಾಳಿ ಮಾಡುತ್ತವೆ, ಹಿಮೋಗ್ಲೋಬಿನ್ ಅಂಶವನ್ನು ಪತನಗೊಳಿಸುತ್ತವೆ. ಹಿಮೋಗ್ಲೋಬಿನ್ ಇಲ್ಲವಾದರೆ ಆಮ್ಲಜನಕ ಮತ್ತು ರಕ್ತ ಜೊತೆಯಾಗದೆ ದೇಹದಲ್ಲಿ ತೀವ್ರತರದ ಪರಿಣಾಮಗಳು ಉಂಟಾಗುತ್ತವೆ. ನಾವೆಲ್ಲರೂ ಶಾಲೆಯಲ್ಲಿ ಓದಿರುವಂತೆ ಮಲೇರಿಯಾ ಕೀಟಾಣು ಅನಾಫಿಲಿಸ್ ಎಂಬ ಸೊಳ್ಳೆಯಿಂದ ಮಾತ್ರವೇ ಹರಡುತ್ತವೆ. ಆದರೂ ಇದರ ನಿಯಂತ್ರಣ ಕಷ್ಟ ಸಾಧ್ಯ ಎಂದರೆ ಸೊಳ್ಳೆಗಳ ವ್ಯಾಪಕತೆ ಅರಿಯಬಹುದು.
ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪ್ಯಾರಂ ಮಲೇರಿಯಾಕ್ಕೆ ಬಳಕೆಯಲ್ಲಿರುವ ಚಿಕಿತ್ಸೆಯಾಗಿದೆ. ಸೋಂಕಿನ ಬಳಿಕ ವ್ಯಕ್ತಿಯಲ್ಲಿ ಹಿಮೋಗ್ಲೋಬಿನ್ ಹಾನಿಯಾದಾಗ ಹೀಮ್ ಅನ್ನುವ ಜೈವಿಕ ಅಣು ಬಿಡುಗಡೆಯಾಗುತ್ತದೆ. ಅಧಿಕ ಪ್ರಮಾಣದಲ್ಲಿ ಬಿಡುಗಡೆಯಾಗುವ ಹೀಮ್ನಿಂದಾಗಿ ಮಲೇರಿಯಾ ತೀವ್ರವಾಗುತ್ತದೆ. ಆ ಹಂತದಲ್ಲಿ ಅದು ಹಿಮೋಜಾಯಿನ್ ಆಗಿ ಬದಲಾಗುತ್ತದೆ. ಇದು ವ್ಯಕ್ತಿಯ ಸಾವಿಗೂ ಕೂಡ ಕಾರಣವಾಗಬಲ್ಲದು. ಇದೀಗ ಹೊಸದಾಗಿ ಸೃಷ್ಟಿಸಲಾಗಿರುವ ಗ್ರೈಸಿಯೋಫುಲ್ವಿನ್ ಹೀಮ್ ಬೆಳವಣಿಗೆಯನ್ನು ತಡೆಯುತ್ತದೆ. ಕೀಟಾಣುಗಳು ಹೀಮ್ ಉತ್ಪಾದನೆ ಮಾಡುವ ಸಾಮರ್ಥ್ಯ ಕಳೆದುಕೊಂಡು ಹಿಮೋಜಾಯಿನ್ ತಯಾರಾಗುವ ಪ್ರಮಾಣ ಕಡಿಮೆಯಾಗುತ್ತದೆ. ಆಗ ಮಲೇರಿಯಾದ ತೀವ್ರತೆ ಕಡಿಮೆಯಾಗಿ ಸಾವು ನೋವಿನ ಪ್ರಮಾಣವೂ ಕಡಿಮೆಯಾಗುತ್ತದೆ. ಹೊಸ ಔಷಧ ತೀರಾ ದುಬಾರಿಯೇನಲ್ಲ ಹಾಗೂ ಸುರಕ್ಷಿತವಾಗಿದೆ ಎಂದು ವಿಜ್ಞಾನಿಗಳ ತಂಡ ಹೇಳಿದೆ. ನಿಮ್ಮ ಸುತ್ತಮುತ್ತ ನಡೆಯುವ ಆರೋಗ್ಯ ಸಂಬಂಧಿಸಿದ ಮಾಹಿತಿ ಹಾಗೂ ವಿಡಿಯೋಗಳನ್ನ ನೀವೀಗ ನಮ್ಮೊಂದಿಗೆ ನೇರವಾಗಿ ಹಂಚಿಕೋಬಹುದು. ನಮ್ಮ ಇಮೇಲ್ ಐಡಿ healthexpress@ayushtv.in. Click on the bell icon to watch our latest videos.